ಸೋಂಕಿತರಿಗೆ ಸಿಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಾಮಾನ್ಯ ರೋಗಿಗಳಿಗೂ ಕೂಡ ಚಿಕಿತ್ಸೆ ಸಿಗ್ತಾ ಇಲ್ಲ ಸೋಂಕಿತರಿಗೂ ಕೊಡ್ತಾ ಇಲ್ಲ ಸಾಮಾನ್ಯ ರೋಗಿಗಳಿಗೂ ಕೂಡ ಕೊಡ್ತಾ ಇಲ್ಲ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಅನ್ನು ಮಾಡುವ ಮುಖಾಂತರ ಮಾಜಿ ಮುಖ್ಯಮಂತ್ರಿಗಳು ಪದೇ ಪದೇ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಕುಮಾರಸ್ವಾಮಿ ಅವರು ಸರ್ಕಾರವನ್ನ ಎಚ್ಚರಿಸುತ್ತಾನೆ ಇದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಎಚ್ಚರಿಸುತ್ತಾನೆ ಇದ್ದಾರೆ ಎಚ್ಚರಿಕೆ ಕೊಡ್ತಿದ್ದ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳ ಮೀಟಿಂಗ್ ಅನ್ನು ಕರೀತಾರೆ ಇನ್ನೊಂದು ಕಡೆ ಸಚಿವರ ಮೀಟಿಂಗ್ ಅನ್ನು ಕರೀತಾರೆ ಅದಾದ ಮೇಲೆ ಸಭೆ ಮುಗಿದ ಬಳಿಕ ಬರ್ತಾರೆ ಹೊರಗಡೆ ಸಚಿವರು ಎಲ್ಲಾ ಕ್ರಮ ಕೈಗೊಂಡಿದ್ದೀವಿ ಎಲ್ಲಾ ಸಿದ್ಧತೆ ಆಗಿದೆ ಯಾರು ಭಯಪಡೋದು ಬೇಡ ಅಂತ ಮತ್ತದೇ ರಾಗ ಮತ್ತದೇ ಹಾಡನ್ನ ಹೇಳ್ತಾರೆ ಮತ್ತದೇ ಸಮಸ್ಯೆಗಳೇ ಎದುರಾಗ್ತಾ ಇದಾವೆ ಚಿಕಿತ್ಸೆ ನಿರಾಕರಿಸುವಂತದ್ದು ಆಸ್ಪತ್ರೆಯ ತಪ್ಪು ಮೆಡಿಕಲ್ ಕಾಲೇಜುಗಳ ಲೈಸೆನ್ಸ್ ರದ್ದು ಮಾಡುವಂತದ್ದು ಸರಿಯಲ್ಲ ರದ್ದು ಮಾಡುವ ಅಧಿಕಾರ ಇರುವಂತದ್ದು ಎಂಸಿಐ ಗೆ ಅಂತ ಹೇಳಿದ್ದಾರೆ ಮೆಡಿಕಲ್ ಕಾಲೇಜುಗಳ ಮೇಲೆ ರೋಷಾವೇಶ ಬೇಡ ಅವರನ್ನ ವಿಶ್ವಾಸಕ್ಕೆ ಪಡೆದು ಸೇವೆಯನ್ನ ಪಡಿಬೇಕು ವೈರಸ್ ವಿರುದ್ಧ ಸಾಂಘಿಕ ಹೋರಾಟ ಮುಖ್ಯ ಅಂತ ಕುಮಾರಸ್ವಾಮಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ತೋರಿಸ್ತಾ ಇದ್ದೀವಿ ಕುಮಾರಸ್ವಾಮಿ ಅವರು ಟ್ವೀಟ್ ಅನ್ನು ಮಾಡಿರುವಂತದ್ದನ್ನ ಮೆಡಿಕಲ್ ಕಾಲೇಜುಗಳನ್ನ ಲೈಸೆನ್ಸ್ ರದ್ದು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಧಿಕಾರ ಇಲ್ಲ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಅವರ ಮನವೊಲಿಸಿ ಅದಾದ ಮೇಲೆ ಟ್ರೀಟ್ಮೆಂಟ್ ಗೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿಶ್ವಾಸವನ್ನ ಗಳಿಸಿ ಅಂತ ಇಲ್ಲಿ ಸಲಹೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಕೊರೋನಾ ರಣಕ್ಕೆ ಹಾಕ್ತಿದ್ರೂ ಕೂಡ ಲಾಕ್ ಡೌನ್ ಗೆ ಜನ ಕ್ಯಾರೆ ಅಂತಿಲ್ಲ ಬೆಂಗಳೂರಿನ ಹಲವೆಡೆ ಮಟನ್ ಚಿಕನ್ ಖರೀದಿಗೆ ಜನ ಮುಗಿಬಿದ್ದಿದ್ರು ಕುಂಟು ನೆಪ ಹೇಳ್ಕೊಂಡು ಹೊರಗೆ ಬರ್ತಾನೆ ಇದ್ದಾರೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಅಷ್ಟೇ ಎಚ್ಚೆತ್ತುಕೊಳ್ತಾ ಇಲ್ಲ ಈಗ 12 ಗಂಟೆಯ ಡೆಡ್ ಲೈನ್ ಮುಗಿದಿದ್ರು ಕೂಡ ಜನರು ಓಡಾಟ ಮಾತ್ರ ನಿಂತೇ ಇಲ್ಲ ಒಂದ ಕಡೆ ಬೆಂಗಳೂರು ಒಂದು ವಾರಗಳ ಕಾಲ ಲಾಕ್ ಡೌನ್ ಆಗಿದೆ ಇನ್ನೊಂದ ಕಡೆ ಕಳೆದ 3 ವಾರಗಳಿಂದಲೂ ಕೂಡ ಸಂಡೇ ಲಾಕ್ ಡೌನ್ ಜಾರಿಯಲ್ಲಿರುವಂತದ್ದು ನೀವು ಏನೇ ಲಾಕ್ ಡೌನ್ ಮಾಡ್ಕೊಳ್ಳಿ ಏನೇ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತನ್ನಿ ನಾವು ಮಾಡಿದ್ದೇ ಮಾಡ್ತೀವಿ ಅಂತ ಕೆಲವರು ಬಂಡ್ರಿದರಲ್ಲ ಅವರು ಬರ್ತನೇ ಇದ್ದಾರೆ ರೋಡಿಗೆ ಇಳಿತಾನೆ ಇದ್ದಾರೆ ನಾ ಶಿವಾಜಿನಗರದಲ್ಲಿ ಹೇಗಿತ್ತು ಜನದಟ್ಟಣೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಇವತ್ತು ಭಾನುವಾರ ಮಾಂಸಾಹಾರ ಸೇವನೆಗೆ ಹೇಳಿ ಮಾಡಿಸಿದ್ದ ದಿನ ಆದರೆ ಇವತ್ತು ಕಂಪ್ಲೀಟ್ ಲಾಕ್ ಡೌನ್ ಇದೆ ಅನ್ನೋದನ್ನು ಕೂಡ ಜನ ಮರೆತು ಬೆಳಗ್ಗೆಯೇ ಎಲ್ಲ ಕೂಡ ಮಾಂಸಾಹಾರ ಮತ್ತೊಂದು ಕಡೆ ಮೀನ್ ಆಗಿರ್ಬೋದು ಮಟನ್ ತೆಗೆದುಕೊಳ್ಳೋಕೆ ಎಲ್ಲ ಕೂಡ ಕ್ಯೂವಲ್ಲಿ ನಿಂತಿರುವಂಥದ್ದು ನಾವೀಗ ಶಿವಾಜಿನಗರ ಒಂದು ಫಿಶ್ ಮಾರ್ಕೆಟಲ್ಲಿದ್ದೇವೆ ಇಲ್ಲಿ ಜನ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ಭಯ ಆಗುವಂಥದ್ದು ಆತಂಕ ಪಡುವಂಥದ್ದು ಗ್ಯಾರಂಟಿ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ಎಲ್ಲಿ ದೃಶ್ಯಾವಳಿಯಲ್ಲಿ ಜನ ಹೇಗೆ ರೀತಿ ಗುಂಪು ಕಟ್ಕೊಂಡು ಎಲ್ಲ ಕೂಡ ಒಂದು ಫಿಶ್ ತಗೊಳ್ತಾ ಇದ್ದಾರೆ ಅನ್ನೋ ದೃಶ್ಯದಲ್ಲಿ ನೋಡ್ಬೋದು ಅಂದರೆ ಶಿವಾಜಿನಗರ ಏನಿದೆ ಇದು ಅತಿ ಹೆಚ್ಚು ಸೋಂಕಿತರಿರುವಂತಹ ಪ್ರದೇಶ ಈ ಪ್ರದೇಶದಲ್ಲಿ ಎಷ್ಟು ಜನ ಕ್ರೌಡ್ ಬೆಳಗ್ಗೆ ಸೇರಿದ್ರೆ ಅನ್ನೋದನ್ನು ನೋಡ್ಬೋದು ವ್ಯಾಪಾರಸ್ಥರು ವ್ಯಾಪಾರ ಫಿಶ್ ಮಾರ್ಕೆಟ್ಲಿ ಮಾಡ್ತಾ ಇದ್ದಾರೆ ಬಟ್ ಜನ ತಗೊಳ್ಳುವ ಒಂದು ಬರದಲ್ಲಿ ಎಲ್ಲ ಕೂಡ ಗುಂಪು ಗುಂಪಾಗಿ ಬಂದು ಎಲ್ಲ ಖರೀದಿಗೆ ಮುಗಿಬಿದ್ದಿರುವಂಥದ್ದು ಈ ಒಂದು ಶಿವಾಜಿನಗರದ ಆ ಒಂದು ರೆಸಲ್ ಮಾರ್ಕೆಟ್ ಆಗಿರ್ಬೋದು ಅದರ ಪಕ್ಕದಲ್ಲಿರುವಂಥ ಫಿಶ್ ಮಾರ್ಕೆಟು ಈ ಚಿಕನ್ ಸ್ಟಾಲ್ ಏನಿದೆ ಸಂಪೂರ್ಣವಾಗಿ ಜನ ಬೆಳಗ್ಗೆಯೇ ಬೆಳಗ್ಗೆ ಬಂದು ಈ ಫಿಶ್ ಮಾರ್ಕೆಟ್ನಲ್ಲಿ ಜನ ಮುಗಿಬಿದ್ದಿರುವಂಥದ್ದು ಎಲ್ಲರೂ ಕೂಡ ಈ ಒಂದು ಮೀನು ಫಿಶ್ ತಗೊಳ್ಕೊಳ್ಳೋಕೆ ಮಟನ್ ತೆಗೆದುಕೊಳ್ಳೋಕೆ ಎಲ್ಲ ಕೂಡ ಅಂಗಡಿಗಳ ಮುಂದೆ ಗುಂಪು ಗುಂಪಾಗಿ ಸೇರಿದ್ದಾರೆ ಅಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಹಂಗೆ ಸೇರಿದರೆ ಏನಾದರೂ ದೊಡ್ಡ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದರೆ ಇದಕ್ಕೆ ಯಾರು ಹೊಣೆ ಅನ್ನೋದನ್ನು ಕೂಡ ಪ್ರಶ್ನೆ ಆಗುವಂಥದ್ದು ಅಂದರೆ ಶಿವಾಜಿನಗರದಲ್ಲಿ ಅತಿ ಹೆಚ್ಚು ಜನ ಸೋಂಕಿತರಿರುವಂಥ ಪ್ರದೇಶ ಅದಲ್ಲದೆ ಇವತ್ತು ಲಾಕ್ಡೌನ್ ಇರುವಂಥದ್ದು ಲಾಕ್ಡೌನ್ ಅಂದರೆ ಯಾರು ಕೂಡ ಪೊಲೀಸರು ಕೂಡ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಇಲ್ಲಿ ಮಾರ್ಕೆಟ್ ಇರುವಂಥದ್ದು ಪೊಲೀಸರು ಕೂಡ ಯಾರು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಇದರಿಂದ ಜನ ಎಲ್ಲ ಕೂಡ ಗುಂಪು ಗುಂಪಾಗಿ ಬಂದು ಎಲ್ಲ ಖರೀದಿ ಮಾಡ್ತಾ ಇದ್ದಾರೆ ವ್ಯಾಪಾರ ಮಾಡ್ತಾ ಇರುವಂಥದ್ದು ಆದರೆ ಶಿವಾಜಿನಗರದಲ್ಲಿ ಅತಿ ಹೆಚ್ಚು ಜನ ಸೋಂಕಿತರಿರುವಂಥ ಪ್ರದೇಶ ಕಂಟೋನ್ಮೆಂಟ್ ಝೋನ್ ಆಗಿತ್ತು ಬಟ್ ಆದರೆ ಈ ಪ್ರದೇಶದಲ್ಲಿ ಈ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ಆ ಜನ ಸೇರುವಂಥದ್ದು ನಿಜಕ್ಕೂ ಕೂಡ ಆತಂಕ ಆದದ್ದು ಜನಕ್ಕೂ ಕೂಡ ಒಂದು ಆ ಮನವರಿಕೆ ಇರಬೇಕಾಗುತ್ತೆ ಬಟ್ ಆದರೆ ಅವರು ಈ ರೀತಿ ಜನ ಸೇರಿಸ್ಕೊಂಡು ಬಟ್ ಆದರೆ ಇಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಇದ್ದರೆ ಇದಕ್ಕೆ ಯಾರು ಹೊಣೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಬಟ್ ಇಲ್ಲಿನ ಜನರಿಗೆ ಯಾವ ರೀತಿ ಪದಗಳಲ್ಲಿ ವರ್ಣನೆ ಮಾಡೋದನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಇವು ಬುದ್ಧಿಗ ಜನ ಬುದ್ಧಿ ಕಲಿದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಗಳು ಯಾಕಂದರೆ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ 2000ಕ್ಕೂ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಶಿವಾಜಿನಗರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಫಿಶ್ ಮಾರ್ಕೆಟಲ್ಲಿ ಸೇರುವುದು ನಿಜಕ್ಕೂ ಕೂಡ ಆತಂಕ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಗಂಗಾಧರ್ ಭಕ್ತ ನ್ಯೂಸ್ ಏಟಿಂಗ್ ಗಾಡ ಬೆಂಗಳೂರು ಇನ್ನು ಕೆಆರ್ ಮಾರ್ಕೆಟ್ ಹೇಗಿತ್ತು ಅದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ
ಲಾಕ್ಡೌನ್ ಮಾಡಿ 5 ದಿನಗಳೇ ಕಳೆದಿದೆ ಆದರೆ ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದರೆ ಬೆಂಗಳೂರಿನಲ್ಲಿ ಇರುವಂತ ಕೆಆರ್ ಮಾರ್ಕೆಟ್ ಮುಂಭಾಗದಲ್ಲಿ ಮೈಸೂರು ರೋಡ್ನಲ್ಲಿ ನೋಡ್ತಿರೋ ದೃಶ್ಯ ನೋಡ್ತಾ ಇದ್ದರೆ ಲಾಕ್ಡೌನ್ ಕೂಡ ಇಲ್ಲ ಯಾವ ಸಾಮಾಜಿಕ ಅಂತರನೂ ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡುಬರ್ತದೆ ಲಾಕ್ಡೌನ್ ಮಾಡೋ ಉದ್ದೇಶ ಏನಂದ್ರೆ ಜನರು ಯಾರು ಕೂಡ ಬರಬಾರದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಅಂತ ಹೇಳಿ ಆದರೆ ಇಲ್ಲಿ ನೋಡ್ತಾ ಇದ್ದರೆ ತರಕಾರಿ ಮತ್ತು ಮೀನು ಮತ್ತು ಮಾಂಸ ಖರೀದಿಯ ಹೆಸರಿನಲ್ಲಿ ಯಾವ ರೀತಿಯಾಗಿ ಸಾಮಾಜಿಕ ಅಂತರ ಉಲ್ಲಂಘನೆ ಆಗ್ತಾ ಇದೆ